আসসালামু আলাইকুম ওয়া রাহমাতুল্লাহি ওয়া বারাকাতু। ಹನ್ನೆರಡು ಗಂಟೆ ಐವತ್ತು ನಿಮಿಷ ಆಗಿದೆ, ಒಂದು ಗಂಟೆ ಐವತ್ತೊಂಬತ್ತಕ್ಕೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ನೀವು ಬರೆಯುವ ಕೈ, ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಟೈಪ್ ಮಾಡುವ ಕೈಗಳನ್ನು ಮೇಲಕ್ಕೆತ್ತಬೇಕಾಗಿ ವಿನಂತಿ. ಥ್ಯಾಂಕ್ ಯು, ಶುಕ್ರಾನ್. ಇವತ್ತಿನ ದಿನಪತ್ರಿಕೆಯಲ್ಲಿ ಒಂದು ವರದಿ ಬಂದಿದೆ, ಪತ್ರ ಬರೆದ ವಿದ್ಯಾರ್ಥಿನಿಯನ್ನು ಭೇಟಿಯಾದ ಮುಖ್ಯಮಂತ್ರಿ, ಅದರ ಹೆಡ್ಡಿಂಗ್ ಆಗಿದೆ. ಶಾಲೆಯಲ್ಲಿ ಕಲಿಯುವ ಒಬ್ಬಳು ವಿದ್ಯಾರ್ಥಿನಿಯ ಪತ್ರವು ಮುಖ್ಯಮಂತ್ರಿಯ ಮನಸ್ಸನ್ನು ತಿರುಗಿಸಿ ಬದಲಾಯಿಸಿ ಭೇಟಿಯಾಗುವಂತೆ ಮಾಡಿಸಿದ್ದರೆ, ಅನಂತರದ ವಾಕ್ಯ ನೀವು ಊಹಿಸಿ ನೀವೇ ಹೇಳಿಕೊಳ್ಳಿ. ಎಲ್ಲರಿಗೂ ಬರೆಯಲು ಆಗದಿದ್ದರೂ ಕೂಡ ಎಲ್ಲರಿಗೂ ಓದಲಾಗ್ತದೆ. ಹಾಗಾಗಿ ಎಲ್ಲರೂ ಪುಸ್ತಕ ಖರೀದಿಸಬೇಕು, ಲೈಬ್ರರಿ ಮಾಡಬೇಕು. ಇರುವ ಪುಸ್ತಕಗಳನ್ನು ಅಚ್ಚುಕಟ್ಟಾಗಿಸಬೇಕು, ಪುಸ್ತಕಗಳನ್ನು ನಿರಂತರ ಓದಬೇಕು, ಪುಸ್ತಕಗಳನ್ನು ಪದೇ ಪದೇ ಓದಬೇಕು. ಪ್ರಿಯರೇ, ಯಾವುದನ್ನು ಓದಬೇಕು? ನಾವು ಗಮನಿಸಬೇಕು, ಓರ್ವ ಆಲಿಂ ಆಗಿ ಪದವೀಧರರಾದವರು ಓದಿದರು ಓದಿದರು, ಸುನ್ನಿಯಾಗಿದ್ದವರು ಅಸುನ್ನಿಯಾಗಿ ಮಾರ್ಪಟ್ಟರು ಓದಿದ ಕಾರಣ. ಹಾಗಾಗಿ ಅಂಥದ್ದನ್ನು ನಾವು ಓದಬಾರದು. ಹೆಸರು ನಿಮಗೆ ಗೊತ್ತಿರಬಹುದು, ಇಲ್ಲದಿದ್ದರೆ ಕೇಳಿದರೆ ಮತ್ತೆ ಹೇಳ್ತೇನೆ. ನಂಬರ್ ಎರಡು, ಓರ್ವ ಆಲಿಂ ಆಗಿದ್ದವರು ಪದವೀಧರರು ಓದಿ 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 ಇಸ್ಲಾಮಿನಿಂದಲೇ ಹೊರ ಹೋದರು, ಖಾದಿಯಾನಿಯಾದರು, ಕಾರಣ ಓದಿದ ಕಾರಣ. ಅಂಥದ್ದನ್ನು ಓದಬಾರದು. ಹೆಸರು ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇದ್ದರೆ ನಂತರ ಕೇಳಿ ಹೇಳ್ತೇನೆ. ನಮ್ಮ ಬದುಕಿಗೆ ದಿಕ್ಕು ಆಗಬಲ್ಲದು ಏನುಂಟೋ ಅದನ್ನು ಓದಬೇಕು ನಾವು. ನಮ್ಮ ವಿಶ್ವಾಸಕ್ಕೆ ಧಕ್ಕೆ ಆಗದ್ದನ್ನು ಓದಬೇಕು. ಆಸ್ತಿಕವಾದ ಅದಕ್ಕೆ ಧಕ್ಕೆಯಾಗದ್ದನ್ನು ನಾವು ಓದಬೇಕು. ಕೋಮು ಸಾಮರಸ್ಯಕ್ಕೆ ಧಕ್ಕೆ ಆಗದ್ದನ್ನು ನಾವು ಓದಬೇಕು. ಅಲ್ಹಮ್ದುಲಿಲ್ಲಾಹ್, SSF ಸಾಹಿತ್ಯೋತ್ಸವದೊಂದಿಗೆ ಆರಂಭಗೊಂಡು ಪ್ರತಿಭೋತ್ಸವದೊಂದಿಗೆ ಮುಂದುವರಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸ್ಪರ್ಧೆಯನ್ನು ನಮಗೆ ಸೇರಿಸಬಹುದು, ಓದುವ ಸ್ಪರ್ಧೆ. ಸ್ಪೀಡ್ ಓದಿ ಎಷ್ಟು ಪುಟಗಳಾಯಿತು ಅನ್ನುವ ಪೈಪೋಟಿಯಲ್ಲ, ಪುಸ್ತಕಗಳನ್ನು ಕೊಟ್ಟು ಸಮಯಗಳನ್ನು ವಿಂಗಡಿಸಿ ಆ ಬಳಿಕ ಅನಿಸಿಕೆಗಳ ಸಮಾಹಾರವೋ ಅದರೊಳಗಿನ ಕಿಜ್ಜುಗಳಿಗೆ ಉತ್ತರವನ್ನು ಪಡೆಯಬಹುದಾಗಿದೆ. ಆ ಒಂದು ಸ್ಪರ್ಧೆಯನ್ನು ಕೂಡ ಸೇರಿಸುವ ಮೂಲಕ ನಮ್ಮ ಪ್ರತಿಭೋತ್ಸವವನ್ನು ಸಂಪನ್ನಗೊಳಿಸಬಹುದು ಎಂದು ಹೇಳ್ತಾ ಇದ್ದೇನೆ.
ಭಾಷೆ ಕನ್ನಡ ಇಂಗ್ಲೀಷ್ ಅರಬಿಕ್ ಉರ್ದು ಮಲಯಾಳಂ ನಮಗೆ ಕೈಗೆಟಕುವ ಭಾಷೆಗಳು. ಮೈದಿನ್ಗೆ ಹೋದರೆ ಸ್ವಲ್ಪ ಹಾರಾಡುವ ಮತ್ತು ಆರು ಭಾಷೆಗಳು ಸಿಗುತ್ತದೆ. ಯಾವೆಲ್ಲ ಭಾಷೆಗಳಲ್ಲಿ ನಮಗೆ ಅದರ ಆಳ ಹರಿವಿಗೆ ತಲುಪಲು ಸಾಧ್ಯವೋ ಆ ಮಟ್ಟದಲ್ಲೆಲ್ಲ ಮುಟ್ಟಬೇಕಾದುದು ನಮ್ಮ ವೈಯಕ್ತಿಕ ಕರ್ತವ್ಯವಾಗಿ ನಾವು ಮನಗಾಣಬೇಕಾಗಿದೆ. ಇನ್ನು ಬರೆಯಬೇಕು. ಯಾವುದನ್ನು ಬರೆಯಬೇಕು? ನಮ್ಮ ಬದುಕಿಗೆ ದಿಕ್ಕು ಆಗಬಲ್ಲದ್ದನ್ನು ಬರೆಯಬೇಕು, ವಿಶ್ವಾಸಕ್ಕೆ ಧಕ್ಕೆಯಾಗದ್ದನ್ನು ಬರೆಯಬೇಕು, ಕೋಮು ಸಾಮರಸ್ಯಕ್ಕೆ ಧಕ್ಕೆಯಾಗದನ್ನು ಬರೆಯಬೇಕು, ಕೋಮು ವಾದದ ವಿರುದ್ಧ ಬರೆಯಬೇಕು, ಭಯೋತ್ಪಾದನೆಯ ವಿರುದ್ಧ ಬರೆಯಬೇಕು, ಡ್ರಗ್ಸ್ ಅಮಲು ಪದಾರ್ಥಗಳ ವಿರುದ್ಧ ಬರೆಯಬೇಕು. ಬರಹಗಾರ ಯಾವಾಗಲೂ ಅಧ್ಯಯನಾಸಕ್ತನಾಗಿರಬೇಕು. ಎಲ್ಲರಲ್ಲೂ ಒಂದು ವಿನಂತಿ, ಕರ್ನಾಟಕ ರಾಜ್ಯ ಸರ್ಕಾರವೋ ಸರಕಾರೇತರವೋ ಕನ್ನಡ ನಾಡಿನಲ್ಲಿ ಎಲ್ಲಾದರೂ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸುವಾಗ ಅದು ನಾವು ಕೂಡ ಪಾಲ್ಗೊಳ್ಳಬೇಕಾದ ಒಂದು ಕರ್ತವ್ಯವೆಂದು ಭಾವಿಸಿ ನಾವು ಪಾಲ್ಗೊಳ್ಳಬೇಕು. ಮತ್ತು 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 ಮುಂದುವರೆದು ಅಲ್ಲಿ ಬುಕ್ ಸ್ಟಾಲ್ ನಮ್ಮದ್ದಾಗಿರುವಂತೆ ನಾವು ನೋಡಿಕೊಳ್ಳಬೇಕಾಗಿದೆ ಎಂದು ಹೇಳ್ತಾ ಇದ್ದೇನೆ. ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ಬರೆಯುವವರು ಕೇವಲ ವಾಟ್ಸಪ್ಗಳಿಗೆ, ಕೇವಲ ಸ್ಟೇಟಸ್ಗಳಿಗೆ, ಕೇವಲ ಇನ್ಸ್ಟಾಗ್ರಾಮ್ಗಳಿಗೆ ಮಾತ್ರ ಸೀಮಿತವಾಗದೆ ನಿಯತಕಾಲಿಕ ದೈನಿಕ ವಾರಪತ್ರಿಕೆ ದ್ವೈವಾರಿಕ ಪತ್ರಿಕೆ ಮಾಸಿಕ ಇವುಗಳಲ್ಲೂ ಕೂಡ ಹೆಚ್ಚಾಗಿ ದಿನಪತ್ರಿಕೆಯಲ್ಲೂ ಕೂಡ ಅಂಕಣಕಾರರಾಗಿ ಬದಲಾಗಬೇಕು. SSFನ ಓರಿವ ಕಾರ್ಯಕರ್ತ ಸಿನಾನ್ ಇಂದಬೆಟ್ಟು ರವರ ಬರಹವು ಬಂದದ್ದನ್ನು ಈ ವೇಳೆ ನಾನು ನೆನಪಿಸ್ತಾ ಇದ್ದೇನೆ. ಅದರಲ್ಲೇ ಎಲ್ಲೇ ಇರಲಿ, ಏನೇ ಬರೆಯಲಿ, ಎಷ್ಟೇ ಬರೆಯಲಿ, ಅಪಹಾಸ್ಯಕ್ಕೆ ಒಳಗಾಗದ ಬರಹ, ಮುಜುಗರಕ್ಕೆ ಒಳಗಾಗದ ಬರಹ, ಅಸತ್ಯದ ಬರಹ, ಗೊಂದಲಗಳ ಬರಹ ನಮ್ಮ ಬರಹಗಳು ಆಗದೇ ಇರಲಿ ಎಂದು ಹೇಳುತ್ತಾ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂರವರನ್ನು ಅನುಯಾಯಿಗಳು ನಿಂದಿಸಿದರೂ ಒಂದು ಕಡೆ ಕಂಡೆ ಅದು ನಂದಿಸಿದರೂ ಆಗಬೇಕಿತ್ತು. ಬಿಲ್ ಫತಿಹಿ ಬಿಲ್ ಕಸಿರಿ, ಮೇಲಿನ ಕೆಳಗಿನ ಎರಡು ಅಕ್ಷರಗಳು. ಕನ್ನಡದಲ್ಲಿ ಭಾಷಣ ಮಾಡುವಾಗ ಉಚ್ಚಾರಣೆಗಳಿಗೆ ಎಷ್ಟು ಮಹತ್ವ ನಾವು ಕೊಡುತ್ತೇವೋ, ಬರೆಯುವಾಗ ಅಕಾರ ಇಕಾರ ಉಕಾರ ಎಕಾರ ಒಕಾರಗಳಿಗೂ ನಾವು ಅಷ್ಟೇ ಮಹತ್ವ ಕೊಡಬೇಕಾಗಿದೆ. ಆಲು ತಂದ ಆಲು ಆಲಾಯಿತು ಅಂತ ಹೇಳಿದ್ದನ್ನು ನಾವೇ ಒಂದು ಬರೆದು ನೋಡೋಣ. ಆಲು ತಂದ ಆಲು ಆಲಾಯಿತು. ಸರಿಯಾಗಿ ಬರೆಯುವಾಗ ಹೇಳುವಾಗ ಆಳು ತಂದ ಹಾಲು ಹಾಳಾಯಿತು ಅಂತಾಗಬೇಕು. ನನಗೆ 10 ಮಕ್ಕಳು ಇದ್ದಾರೆ ಇಂಗ್ಲೀಷ್ನಲ್ಲಿ ಹೇಳುವಾಗ ಐ ಹ್ಯಾವ್ 10 ಸನ್ಸ್ ಆಗ್ತದೆ. ಹಾಗಾಗಿ ಎಷ್ಟು ಜಾಗರೂಕತೆ ವಹಿಸುತ್ತೇವೋ ನಾವು ಜಾಗರೂಕತೆ ವಹಿಸುವುದು ಒಳ್ಳೆಯದು ಎಂದು ಹೇಳುತ್ತಾ SSFನ ಗೋಲ್ಡನ್ 50 ಬಗ್ಗೆ ಅನ್ಸಾರ್ ಸೈದಿ ತಂಬಿನ ಮಕ್ಕಿ ನಿಕೊರ್ಲೆ ಅವರೊಂದು ಬರಹ ಬರೆದಿದ್ದಾರೆ ಅಲ್ಲನ್ಸಾರಿನಲ್ಲಿ, ಸೇಫ್ಟಿಯಿಂದ ದಾಟಿದ 50 ವರ್ಷಗಳು ಅನ್ನುವ ಬರಹ. ಅದರ ಮುಖಪಟದಲ್ಲೇ ಈ ವಾರದಲ್ಲಿ ಗೋಲ್ಡನ್ 50 ಬಗ್ಗೆ ಅಲ್ ಅನ್ಸಾರ್ ವಾರಪತ್ರಿಕೆಯಲ್ಲಿ ರಾರಾಜಿಸುತ್ತಿದೆ ಎಂದು ಹೇಳುತ್ತಾ ನಾವು ಯಾವಾಗಲೂ ನಮ್ಮ ಬರಹಗಳು, ನಮ್ಮ ಸಂಪರ್ಕ ಸಂಬಂಧಗಳು ಎರಡು ಕಣ್ಣು 100 ಕಣ್ಣಾಗಿ ಮಾರ್ಪಟ್ಟು ಎಲ್ಲರನ್ನೂ ಎಲ್ಲವನ್ನೂ ಮುತ್ತಿಕ್ಕುಕೊಳ್ಳುವಂತೆ ನಮ್ಮ ಪ್ರಯತ್ನ ಪ್ರವರ್ತನಗಳು ಆಗಬೇಕು. ಕುರ್ಆನ್ ನಮ್ಲ ಸೂರಾದಲ್ಲಿರುವ ಒಂದು ಇರುವೆ ಮಾಡಿದಂತೆ, ಆ ಇರುವೆ ಹೇಳಿತು ಕಾಲ್ ನಮ್ಲ ಇರುವೆ ಹೇಳಿತು ಯಾ ಅಯ್ಯುಹನ್ ನಮ್ಲ, ಓ ಇರುವೆಗಳೇ ನಿಮಗೆ ಈಗ ಅಪಾಯ ಬಂದಿದೆ, ಹಾಗಾಗಿ ಲಾ ಯಹತಿ ಮನ್ನಕುಂ ಸುಲೈಮಾನು ಜುನೂದುಹು
ಅಲ್ಲಿ ಬರ್ತಾ ಇದ್ದಾರೆ ಸುಲೈಮಾನ್ ನಬಿ ಅಲೈಹಿಸ್ಸಲಾಂ ರವರ ಪರಿವಾರ ಅವರು ಕೂಡ ಇದ್ದಾರೆ ಹಾಗಾಗಿ ನಿಮ್ಮನ್ನು ತುಳಿದಾರು ನಿಮ್ಮ ಬಿಲಗಳೊಳಗೆ ನೀವು ಅಡಗಿಕೊಳ್ಳಿರಿ ಅನ್ನುವ ಸಂದೇಶ ಕೊಟ್ಟರು ಏಕೆ ಆ ಇರುವೆಗಳು ಸಾಲಾಗಿ ಹೋಗುತ್ತಿರುವಾಗ ಅವುಗಳಿಗೆ ಅಪಾಯ ಬರಬಾರದು ಅನ್ನುವ ಸದುದ್ದೇಶದಿಂದ ಹಾಗಾಗಿ ನಮ್ಮ ಕೈಯಲ್ಲಿರುವ ಪೆನ್ ಇರಬಹುದು ಅಥವಾ ಮೊಬೈಲ್ ಟೈಪ್ ಮಾಡುವ ಬೆರಳುಗಳು ಇರಬಹುದು ಈ ಸಂದರ್ಭದಲ್ಲಿ ಯಾವುದೇ ವೇಳೆ ಅಪಾಯಗಳು ಬಾರದಂತೆ ದೇಹಕ್ಕೆ ಅಪಾಯ ಇರಬಹುದು ಮನಸ್ಸಿಗೆ ಅಪಾಯ ಇರಬಹುದು ಸೊತ್ತಿಗೆ ಅಪಾಯ ಇರಬಹುದು ಕೌಮಿಗೆ ಅಪಾಯ ಇರಬಹುದು ಅಪಾಯಗಳಿಂದ ಸಂರಕ್ಷಣೆ ಮಾಡಲು ನಮ್ಮ ಪೆನ್ನು ಕೈಬೆರಳುಗಳು ನಿಮಿತ್ತವಾಗಲಿ ಅಸ್ಸಲಾಮು ಅಲೈಕುಂ